ಹೋಗ್ತೀನಿ. ನನ್ ಸಿನಿಮಾದಲ್ಲಿ ಮಾಡ್ತಿಲ್ಲ ಈಗ, ನೀನು ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿಲ್ಲ ಇಲ್ವೋ? ಆ ಮೈಕ್ ಆನ್ ಮಾಡ್ಕೋ ಫಸ್ಟ್ ನೀನು. ಹಲೋ, ಯಾವ್ದು ಗಿಲ್ಡಾ 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 ಇದು ಏನ್ ಲಾರಿ ಯಾರ ಅನ್ಕೋಬಿಟ್ಟ? ಮತ್ತೆ ನಾನು ಮೈಕ್ ಟೆಸ್ಟ್ ಮಾಡಿದ್ದೆ. ಅದು ಮೈಕ್ ಟೆಸ್ಟ್ ಮಾಡಿದೆ. ಈಗ ನನ್ನ ಸಿನಿಮಾದಲ್ಲಿ ಮಾಡ್ತಿಲ್ವಾ ನೀನು? ಮಾಡ್ತೀನಿ. ನಾನು ಒಂದು ಕ್ವಶನ್ ಕೇಳ್ತೀನಿ, ಅದಕ್ಕೆ ಆನ್ಸರ್ ಮಾಡ್ಬೇಕು. ನೀನ್ ಕ್ವಶನ್ ಕೇಳ್ತೀಯ, ನಾನು ಆನ್ಸರ್ ಮಾಡ್ಬೇಕು. ಆಯ್ತು ಕೇಳಲೆ. ಈಗ ಒಂದು ಆನೆ ಇರುತ್ತೆ, ಎದುರುಗಡೆ ಎರಡು ಬಾಳೆಹಣ್ಣು ಇರುತ್ತೆ. ಆನೆ ತಿನ್ನಲ್ಲ ಯಾಕೆ? ಆನೆಗೆ ಹಸಿವಾಗಿರಲ್ಲ ಅದಕ್ಕೆ. ಇಲ್ಲ, ಮತ್ತೆ ಬಾಳೆಹಣ್ಣು ಪ್ಲಾಸ್ಟಿಕ್ ಅದಕ್ಕೆ. ಇನ್ನೊಂದು ಕ್ವಶನ್. ಏನು? ಒಂದು ಆನೆ ಇರುತ್ತೆ, ಎದುರುಗಡೆ ಎರಡು ಬಾಳೆಹಣ್ಣು ಇರುತ್ತೆ, ಆನೆ ತಿನ್ನಲ್ಲ ಯಾಕೆ? ಯಾವನ್ರಿ ಕೇಳಿದ ಪ್ರಶ್ನೆ ವಾಪಸ್ ಕೇಳ್ತಾನೆ? ಬಾಳೆಹಣ್ಣು ಪ್ಲಾಸ್ಟಿಕ್ ನದು ಅದಕ್ಕೆ. ಇಲ್ಲ, ಮತ್ತೆ ಈಗ ಆನೆ ಪ್ಲಾಸ್ಟಿಕ್. ಈಗ ಇನ್ನೊಂದು ಕ್ವಶನ್ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತೀಯಾ? ಆಯ್ತು ಕೇಳು. ಎರಡು ಬಾಳೆಹಣ್ಣು ಇರುತ್ತೆ, ಇಲ್ಲೊಂದು ಆನೆ ಇರುತ್ತೆ, ಆನೆ ತಿನ್ನಲ್ಲ ಬಾಳೆಹಣ್ಣು ಯಾಕೆ? ಲೇ, ನನಗೆ ಬಕ್ರ ಮಾಡಕ್ ನಿಂತೀಯ ನೀನು. ಈ ಸರಿ ಎರಡು ಪ್ಲಾಸ್ಟಿಕ್ ನಾವು. ಇಲ್ಲ, ಮತ್ತೆ ಎರಡು ಆನೆ ನಿಮ್ಮನೆ ಟಿವಿಲಿ ಇರ್ತದೆ, ಇನ್ನು ಎರಡು ಬಾಳೆಹಣ್ಣು ನಮ್ಮನೆ ಟಿವಿಲಿ ಇರ್ತದೆ. ನಿನ್ನ ಕರ್ಕೊಂಬಂದಲ್ಲ ಸಾಧು ಸರ್. ಸರ್ ನಮಸ್ಕಾರ ಸರ್. ಎಂತ ಸ್ಟೂಡೆಂಟ್ ಕಳಿಸ್ಬಿಟ್ಟಿದ್ರಿ ಸರ್ ನೀವು? ನಮಸ್ಕಾರ. ಏ, ಅವ್ರ ನಾವು ಅಲ್ಲೇ ಪರಿಚಯ ಕೊಟ್ಬಿಡ ಸರ್. ನಮ್ಮ ಜನ ಹಂಪಿಯಲ್ಲಿ ಉತ್ಸವ ನೋಡಕ್ ಬಂದಿರೋ ಜನ ಒಂದು ಗ್ಲಾಸ್ ನೀರು, ಪಾನಕ, ಸ್ವೀಟು, ಮಜ್ಜಿಗೆ ಇದು ಬಿಟ್ರೆ ಬೇರೆ ಮುಟ್ಟಲ್ಲ ಕಣ ಅವ್ರ ಲವ್. ಅವ್ರ ಮುಂದೆ ಎಣ್ಣೆ ಹೊಡ್ಕೊಂಬಂದು ನಿಂತಿದ್ಯಲ್ಲ, ಥೂ ಕೇಳೋ ಯಾರಾದ್ರೂ ಯಾರಾದ್ರೂ ಎಣ್ಣೆ ಹೊಡಿತಾರಣ ಇಲ್ಲಿ? ಏ ಥೂ ಪಾಪ ಕಣ ಲವ್, ಎಣ್ಣೆ ಹೊಡಿಯವ್ರೆಲ್ಲ ಒಂದ್ಸರಿ ಒಬ್ಬರೇ ಅಲ್ಲ ಹೊಡೆದಿಲ್ಲ ಅಂತ ಹೇಳಿ ಅಂದೆ. ನನ್ನಾನೆಗೆ ಒಬ್ರು ಮುಟ್ಟಿಲ್ಲ ಕಣೋ. ಹೌದಾ? ನೀನೊಬ್ಬನೇ ಕುಡ್ಕ ಈ ಸ್ಟೇಜ್ ಮೇಲೆ ನಿಂತಿರೋನು. ನಮ್ಮ ಜನ ಎಂತ ಒಳ್ಳೆಯವರು, ನೀರು ಪಾನಕ ಬಿಟ್ರೆ ಬೇರೆ ಕುಡಿಯೋದೇ ಇಲ್ಲ. ಸರ್ ಒಂದ್ಸಲ ಕೇಳ್ಬಿಡೋಣ ಇರಿ. ಒಂದ್ ನಿಮಿಷ ಬಾಲಿ, ಅಲ್ಲಿ ಯಾರೋ ಮನ್ಕೊಂಬಿಟ್ಟ ನೋಡು. ಅವನು ಪಾನಕ ಕುಡ್ದಿಲ್ಲ ಸಾ, ಎಣ್ಣೆ ಹೊಡೆದ ನನ್ ಜೊತೆನೆ. ಏ, ಅವನು ಬರೀ ಕುಡ್ದಲ್ಲೋ, ಮತ್ತೆ ಎಣ್ಣೆಲ್ಲ ಸ್ನಾನ ಮಾಡ್ಬಿಟ್ಟವನು. ಇವಾಗ ನನ್ನ ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕಂದ್ರೆ ನಾನ್ ಏನ ಕ್ವಶನ್ ಕೇಳ್ತೀಯ? ನಾನೊಂದು ಕ್ವಶನ್ ಕೇಳ್ತೀನಿ, ಉತ್ತರ ಹೇಳ್ತೀಯ? ಒಂದ್ ಹೆಂಗ್ಸು ಒನ್ ಅವರ್ಗೆ ಹತ್ತು ಚಪಾತಿ ಮಾಡಿದ್ರೆ ಆರ್ ಹೆಂಗ್ಸು ಹತ್ತು ಅವರ್ಗೆ ಎಷ್ಟು ಚಪಾತಿ ಮಾಡ್ತಾಳೆ? ಒಂದು ಮಾಡಲ್ಲ. ಯಾಕೆ? ಒಂದ್ ಹೆಂಗ್ಸ್ಗೆ ಒಂದ್ ಗಂಟೆ ಟೈಮ್ ಸಿಕ್ಕಿದ್ರೆ ನೂರೆಂಟು ಮನೆ ಮಾತಾಡ್ತಾಳೆ. ಇನ್ನು ಆರು ಜನ ಹೆಂಗಸರಿಗೆ ಒಂದು ಗಂಟೆ ಸಿಕ್ಕಿದ್ರೆ ನೂರ ಎಂಟು ಗಂಟೆ ಮಾತು, ಊರವ್ರ ಮನೆ ಗೊಟ್ಟು, ಎಲ್ಲ ರಟ್ಟು, ಚಪಾತಿ ಇಟ್ಟ ಸೈಡಲ್ಲಿ ಇಟ್ಟು. ಅಯ್ಯೋ ಲೇ, ನಾನು ಕೇಳೋ ಪ್ರಶ್ನೆಗೆ ನೀವು ಉತ್ತರ ಕೊಡೋದಕ್ಕೆ ಏನು ಸಂಬಂಧ ಇಲ್ಲ ಲೇ. ಏ, ಕರೆಕ್ಟ್ ಆಗಿದೆ ಕೇಳಿ, ನಿಜ ತಾನೇ? ಆಹಾ, ನೀವು ಗೊತ್ತಾಯ್ತು ಅದು ಎಲ್ಲ ಹೂ ಅಂದದ್ಕೆ ನಿಮ್ಮ ಹೆಂಡ್ತೀರಿ ಯಾರು ಚಪಾತಿ ಮಾಡ್ಕೊಡ್ತೇನೆ ಅಂತ ಗೊತ್ತಾಯ್ತು. ಅದಿರ್ಲಿ, ಈಗ ನನ್ನ ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕಂದ್ರೆ ನಾನು ಒಂದು ಡೈಲಾಗ್ ಹೇಳ್ಕೊಡ್ತೀನಿ, ಅದನ್ನ ಹೇಳ್ಬೇಕು. ಹೇಳ್ಕೊಡಿ ಹೇಳ್ಕೊಡಿ. ಕರೆಕ್ಟಾಗಿ ಹೇಳ್ಬೇಕು. ಕರೆಕ್ಟಾಗಿ ಹೇಳ್ತೀನಿ. ಅಮಲಾದಿಕ ಕೀಚಕ ಕಂಟಕ ಪಾತಕ ನೀಚಕ್ಕಿ ರಾತುಕ ಘಾತುಕ ನೋ ಅಮಲಾದಿಕ ಲೋಚನ ಲೋಟಪ ದೇವಜ ಮಲ್ಲೆ ಕುಡೇಕೃತ ತೈಲಪತೆ. ಹೇಳ್ಕೊಳ. ಅಮಲಾದಿಕ ಕೀಚಕ ಕಂಟಕ ಪಾತಕ ನೀಚಕ್ಕಿ ರಾತು ಒಂಟೆ ಕಾಟಿಸ್ಟ್ ಒಂಟೆ ಕಲ್ಯಾ ಕ್ಯಾಮ್ರಾ ಇದೆಯಾ ಹೇಳ್ಬೇಕು. ಓಕೆ ಓಕೆ ಓಕೆ. ಕ್ಯಾಮ್ರಾ ಒಲೋರಿಂಗ್ ಆಕ್ಷನ್. ಏನೋ ಮಾಡಿದೆ ಕ್ಯಾಮ್ರಾಗ್ ನಮಸ್ಕಾರ ಮಾಡ್ಕೊಂಡ್. ಕ್ಯಾಮ್ರಾ ಅಲ್ಲಿ ಕಣ ಇರೋದು ಅಲ್ಲ. ಹೇಳು. ಓಕೆ, ರೆಡಿ 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 ರೆಡಿ. ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ಏನ್ ಹೇಳ್ಬೇಕು? ಅಮಲಾದಿಕ ಕೀಚಕ ಕಂಟಕ ಬಾತ್ ಗೊತ್ತು ಕಣ. ಏನ್ ಕಿವಿ ಕೇಳಕ್ಕಿಲ್ಲ ನನ್ಗೆ? ಏನ್ ಹೇಳ್ತೀನಿ ನನ್ ಮಗ್ನ? ಹೇಳು ಹೇಳು. ಓಕೆ, ರೋಲ್ ಆಕ್ಷನ್ ಹೇಳು. ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ಯಾವ ಕಡೆ ಕೇಳ್ಬೇಕು? ಈ ಕಡೆ ಇಲ್ಲೇ, ಇಲ್ಲಿ ಕ್ಯಾಮ್ರಾ ಐತೆ, ಇಲ್ಲಿ ನೋಡ್ಕೊಂಡು ಹೇಳು. ಅಲ್ಲ, ಹೇಳು. ನಮ್ ಸಾಹೇಬ್ರವ್ರ ಅವ್ರು ನೋಡ್ಕೊಂಡು ಹೇಳು. ಓಕೆ ಓಕೆ, ರೆಡಿ ರೆಡಿ ರೆಡಿ. ಇನ್ನೊಂದ್ಸರಿ ಹೇಳ್ಕೊಳ್ಳ ಡೈಲಾಗು. ಏನ್ ಕ್ಯಾಪ್ನ ನಾನು? ಆಯ್ತು ಹೇಳು. ಮೈಕ್ ಮೈಕ್. ಹಲೋ ಹಲೋ, ನಂದು ಕೊಟ್ಬಿಟ್ಟು ನಿಂದ ಇಸ್ಕತ್ತೆ ಅಲ್ಲ ನಿಂದು ಗೊತ್ತಾಯ್ತದ ಯಾರು ಕುಡ್ದವ್ರೆ ಅಂತ. ಆಯ್ತು ಬಿಡ್ರಿ. ಹೇಳು. ಆಯ್ತು ಹೇಳು. ಓಕೆ ಆಕ್ಷನ್ ಹೇಳು. ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ಅಮಲಕ ಅಮಲಕ ಊಟ ಮಾಡಿದ ಅಮಲಕ ಚೆನ್ನಾಗಿದ್ಯಾಕೋ?
ಅಮಲಕ ಊಟ ಮಾಡಿದ್ರೆ ಚೆನ್ನಾಗಲ್ಲ ಮತ್ತೆ ಅಮಲಾದಿಕ ಕೀಚಕ ಕಂಟಕಪ ಏನ್ ಕೇಳ್ಸಲ್ವ ನನ್ ಕೇಳ್ತೀನಿ ಹೇಳಲ್ಲ ಕ್ಯಾಮ್ರಾ ರೋಲಿಂಗ್ ಆಕ್ಷನ್ ಏನ್ ಹೇಳ್ಬೇಕು ನನ್ಗೆ ತಲೆ ಕೆಡಿಸ್ಬೇಡ ಮತ್ತೆ ಓಕೆ 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 ಹೇಳ್ತೀನಿ ಹೇಳು ಇನ್ನೊಂದ್ಸರಿ ಹೇಳ್ಕೊಡು ಅಮಲಾದಿಕ ಕೀಚಕ ಓಕೆ ಅದು ಜಾಸ್ತಿ ಉದ್ದ ಆಯ್ತು ಸುತ್ತುಂಡ ಮಾಡು ಅಮಲಾದಿಕ ಕೀಚಕ ಉದ್ದ ಆಯ್ತು ತುಂಡ ಮಾಡ್ಲ ಅಮಲಾದಿಕ ಸಾಯಿಸ್ಬಿಡ್ತೀನಿ ಉದ್ದ ಆಯ್ತು ತುಂಡ ಮಾಡು ಅಮಲ ನೋಡೋ ತುಂಡ ಅಮ ತುಂಡ ಸಾಯಿಸ್ಬಿಡ್ತೀನಿ ಇಷ್ಟು ಉದ್ದ ಯಾವನ್ ಹೇಳ್ತಾರೆ ತುಂಡ ಮಾಡಲ್ಲ ಈಗ ಹೇಳ್ತೀನಿ ನಿನ್ನೇನಾದ್ರು ಹಾಕೊಂಡು ಸಿನಿಮಾ ಮಾಡಿಬಿಟ್ರೆ ಸಿನಿಮಾ ಹಾಳಾಗೋಗ್ಬಿಡ್ತಾ ಹೋಗಲೇ ನಿಮ್ ಸಿನಿಮಾ ಇಲ್ಲ ಸರ್ ನಿಮ್ದಮ್ಮ ನಾನ್ ಮಾಡೇ ಮಾಡ್ತೀನಿ ಸರ್ ನಮ್ ಸಾಹೇಬ್ರ ಪ್ರೊಡ್ಯೂಸರ್ ಇಲ್ಲ ಹಂಪಿಲ ಎಲ್ಲ ಶೂಟಿಂಗ್ ಹಂಪಿಲೆಲ್ಲ ಶೂಟಿಂಗ್ ಇವಾಗ ನಿಂಗೆ ಡ್ಯಾನ್ಸ್ ಮಾಡಕ್ ಬರುತ್ತಾ ಏನ್ ಸರ್ ಇವ್ರ ಮನೆ ಅಡಿಗೆ ಮಾಡೋದು ಬಿಟ್ಟು ಓಡ್ ಬಂದಳ ಸರ್ ಆಡಿಷನ್ ಮಾಡಲ್ಲ ನೀವ್ ಯಾಕೆ ಕೂಡ ಬಂದ್ರಿ ಇಲ್ಲಿಗೆ ಕೇಳಿ ಸರ್ ಯಾಕೆ ಬಂದ್ರು ಕೇಳಿ ಸರ್ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಸರ್ ಜೋರ ಮಾತಾಡಿ ಏನಾಯ್ತು ಸರ್ ಇಲ್ಲಿ ಬನ್ನಿ ಹೇಳ್ತೀನಿ ಆರಾಮಲ್ಲಿ ನಿನ್ ಮಾತಾಡದೆ ಕೇಳಿಸ್ತಿಲ್ವಲ್ಲ ಇವ್ರದೊಂದ್ ಚೂರು ಸೌಂಡ್ ಕೊಡಿ ಸರ್ ಇವ್ರು ಮನೇಲಿ ಅಷ್ಟು ನಾಯಿ ಒದ್ರದಂಗ್ ಒದಿರ್ತೀಯ ಇಲ್ಲಿ ಒದ್ರೆ ನಾಯಿ ಗೊತ್ತಾಯ್ತು ನೀನ್ ನಾಯಿ ಅಂತ ಗೊತ್ತಾಯ್ತು ಸಾರಿ ಏನಾಯ್ತಮ್ಮ ಸರ್ ಒಂದ್ ದೊಡ್ಡ ಪ್ರಾಬ್ಲಮ್ ಇದೆ ಸರ್ ಏನಾಯ್ತು ಸರ್ ನನ್ ಮದ್ವೆ ಆಗಿ 6 ವರ್ಷ ಆಯ್ತು ಸರ್ ನನ್ನ ಹೊಟ್ಟೆಲಿ ಒಂದು ಹುಳನು ಹುಟ್ಟಲಿಲ್ಲ ಸರ್ ನಮ್ಮ ಪಕ್ಕದ ಮೇದಲ್ಲಿ ಒಂದು ಕರ್ರೊಂದು ನಾಯಿ ಸರ್ ಅಂತ 20 ಮರಿ ಹಾಕಿದೆ ಸರ್ ಆದ್ರೆ ನನ್ನ ಹೊಟ್ಟೆಲಿ ಒಂದು ಹುಳನೂ ಇಲ್ಲ ಸರ್ ಅದನ್ನ ಯಾಕೆ ಇಷ್ಟು ಜನದ ಮುಂದೆ ಹೇಳ್ತೀಯ ಕಣೆ ಸುಸು ತಲೆ ಕೆಟ್ಟ ಬೇಡ ಕಣೆ ಇವತ್ ರಾತ್ರಿ ಬರ್ಬೇಕಾದ್ರೆ 1 ಲೀಟರ್ ಹಾಲು ತರ್ತೀನಿ ಅರ್ಧ ಕೆಜಿ ಬೆಲ್ಲ ತರ್ತೀನಿ ಬೆಳಿಗ್ಗೆವರೆಗೂ ಹಾಲು ಕುಡಿತಾ ತುಣುಕ್ ತುಣುಕ್ ಬೆಲ್ಲ ತಿನ್ನ ಬೆಳಿಗ್ಗೆ ಎದ್ದ ತಕ್ಷಣ 1 ಹುಳ ಹಾಕಿ 100 ಹುಳ ಪುತ್ತು 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 ಅಂತ ಬೀಳ್ತಾವ ಮೇಡಮ್ ಗೊತ್ತಾಯ್ತು ನಾಯಿ ಗಂಟ ಸ್ಟ್ರಾಂಗ್ ಅಂತ ನಾಯಿ ಸರ್ ಹಿಂಗ ಹೊಡಿದಾಳೆ ಸರ್ ಸರ್ ನಿಮ್ಮ ಮನೇಲೂ ನಿಮ್ ಹೆಂಡತಿ ಹಿಂಗ ಹೊಡಿದಾಳೆ ಸರ್ ಹೊಡೆದಿರ್ತಾರೆ ಸರ್ ಅದ್ನ್ಯಾಕ ಇಟ್ಟು ಜನದ ಮುಂದೆ ಹೇಳ್ತಾರೆ ಅವರು ಇಲ್ಲೆಲ್ಲ 8 ಜನ ಬಂದವ್ರಲ್ಲ ಗಂಡಸರು ಇಷ್ಟಪಟ್ಟು ಬಂದಿಲ್ಲ ಸರ್ ಮತ್ತೆ ಅವ್ರ ಹೆಂಡತಿ 2 ಕೊಟ್ಟು ಕರ್ಕೊಂಡು ಬಂದವಳೆ ಸರ್ ಸರ್ ಈ ಹೆಂಗಸ್ರೆಲ್ಲ ಸೇರ್ಕೊಂಡು ನಾವು ಸಂಸಾರದಾಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತಾರಲ್ಲ ಜೀವನ ಪೂರ್ತಿ ಗಂಡಸರು ಸರ್ ಅಡ್ಜಸ್ಟ್ ಮಾಡ್ಕೊಂಡು ಬದುಕೋದು ಗಂಡಸರು ಹೆಂಗೆ ಅಂತನಾ ಸರ್ ನಮ್ಮ ಅಡ್ಜಸ್ಟ್ಮೆಂಟ್ ಹಸೆಮಣೆ ಒಳಗೆ ಶುರುವಾಗಿತ್ತೆ ಸರ್ ಹೆಂಗೆ ಒಂದ್ ತಾಸ ಆಗಿರುತ್ತೆ ಸರ್ ತಾಳಿ ಇಟ್ಕೊಂಡು ನಾಯಿಗತಿ ಹಿಂಗ್ ಕುಂತಿರ್ತೇವೆ ಸರ್ ಹಿಂಗೆ ಇವ್ರು ಒಂದ್ ತಾಸ ಆದ್ಮೇಲೆ 1 ಕೆಜಿ ಮೇಕಪ್ ಮಕ್ಕಕ್ ಬಡ್ಕೊಂಡು ಹಿಂಗ್ ಬರ್ತಾರೆ ಸರ್ ಟ್ಯಾಂಕ್ ನಕಣೆ ಟ್ಯಾಂಕ್ ನಕಣೆ ಅಲ್ವೇನ್ರಪ್ಪ ಒಂದ್ ತಾಸ ಕೂತಿರೋರೆ ಸುಮ್ನೆ ಕೂತಿರ್ತಾರೆ ಪುರೋಹಿತ್ರ ಹೇಳೋ ಮಂತ್ರನ ಹೇಳ್ತಿರ್ತಾರೆ ಇಲ್ಲ ಅಕ್ಕ ಮುಂದೆಗಡೆ ನನ್ನ ಫ್ರೆಂಡ್ಸ್ 4 ಜನ ಕೂತಿದ್ರು ಅವ್ರನ್ನ ಲೈನ್ ನೋಡ್ಕೊ ಕೂತಿದ್ದ ಇದಾರೆ ಮಗ ಅವ್ರಿಗಿಂತ ಚೆನ್ನಾಗಿ ಕಾಣಿಸ್ಬೇಕಲ್ವ ಅಕ್ಕ ಅದಕ್ಕೆ ಜಾಸ್ತಿ ಮೇಕಪ್ ಅಕ್ಕ ಬಂದೆ ಅಷ್ಟೇ ಕಣಕ್ಕ ಸರ್ ಇವ್ರ ಮೇಕಪ್ ಮಾಡ್ಕೊಂಡೆ ಸ್ಟೇಜ್ ಮೇಲೆ ಬರ್ಬೇಕು ಇಲ್ಲಾಂದ್ರೆ ಹೆಣ್ಣು ಅಂತ ಯಾವ ನಾಯಿ ಕಂಡು ಹಿಡಿಬೇಕು ಸರ್ ಇವ್ರನ್ನ ಸರ್ ಸರ್ ಇನ್ನೊಂದು ವಿಷಯ ಹೇಳ ಸರ್ ಎಲ್ಲ ಗಂಡಸ್ರಿಗೂ ಒಂದ್ ಸತ್ಯ ಹೇಳ ಸರ್ ಈ ಹೆಂಗಸರು ತಾಳಿ ಕಟ್ಬೇಕಾದ್ರೆ ಒಂದ್ಸಲ ಅಳ್ತಾರೆ ಸರ್ ನಾವು ಗಂಡಸರು ತಾಳಿ ಕಟ್ಟಿರೋ ತಪ್ಪಿಗೆ ಸಾಯೋ ಮಠ ಅಳ್ತೀವಿ ಸರ್ ಇನ್ನೂ ಒಂದ್ ವಿಷಯ ಹೇಳ್ಬಿಡ್ತೀನಿ ಸರ್ ಈ ಹುಡುಗರ ಅಪ್ಪಾರ ಇರ್ತಾರಲ್ಲ ಹೆಣ್ಣು ಕೊಟ್ಟು ಮಾವಾರು ಜಗತ್ತಿನೊಳಗ ಅತಿ ದೊಡ್ಡ ಡೌನ್ ನನ್ ಮಕ್ಳಂದ್ರೆ ಅವರೇ ಸರ್ ಯಾಕೆ ಅಂದ್ರೆ ಸರ್ ಹುಡುಗಿ ಕೈ ಕೈಯಾಗ ಕೊಟ್ಟು ಅಳಿ ಅಂದ್ರೆ ನನ್ನ ಮಗಳು ಹೂ ಸಾಕ್ದಂಗ್ ಸಾಕ್ಯವ್ರಿ ಅಂತ ನಮ್ಮನ್ಯಾಗ ನಮ್ಮವ್ವ ನಮ್ಮಅಪ್ಪ ನಮ್ಮನೆ ಹಂದಿ ಸಾಕ್ದಂಗ್ ಸಾಕಿರ್ತಾರ ಸರ್ ನಮ್ನು ಚಂದ್ಗ ಸಾಕಿರ್ತಾರ ಅತ್ತೆದೀರ ಅಷ್ಟೇ ಇಡೀ ಡೌಗಳು ಇಡೀ ಪ್ರಪಂಚದಲ್ಲಿ ಅಂತ ಡೌ ಯಾರು ಮಾಡಕ್ಕಿಲ್ಲ ಹಾಕಬಿಟ್ಟು ಇವತ್ತಿಂದ ನೀನ್ ನನ್ ಮಗಳು ನನ್ ಸೊಸೆ ಅಲ್ಲ ಅಂತ ಹೇಳಿದ್ಲು ಕನಕ ವಸ್ಲು ದಾಟಿ ಮನೆ ಒಳಗ್ ಹೋಗ್ತಿದಂಗೇನೆ
ಇನ್ನೇನ್ ನಿನ್ ರೀಲ್ಸ್ ಮಾಡೋನ್ ಬೇಕಾತಿರೋ ರೀಲ್ಸ್ ಮಾಡೋನ್ ಬೇಕಾತ್ರೀಲ್ಸ್ ಮಾಡೋದಷ್ಟೇ ಸರ್ ಇವ್ರು ಕೇಳ ನಿನಗ್ ಬೆಲೆ ಕೊಡ್ತೀನಿ ಅವಳ ಸಾಯಿಸ್ಬಿಡ್ತೀನಿ ಕಡೆ ಕಳ್ಸ್ಬಿಡಿ ಅವಳ ಇವ್ರ ಅಪ್ಪ ಅಮ್ಮ ನಾಯಿ ಕೊಡ್ದಂಗ್ ಸರ್ ಇವ್ರೇ ಡೌನ್ ಹೆಣ್ಮಕ್ಳು ಸರ್ ಯಾರು ಇವ್ರ ಅವ ಅಪ್ಪನ್ ಬಿಟ್ಟು ನಮ್ಮ ಹತ್ರ ಬರ್ತಾರೆ ಸರ್ ಬರತ್ತ ನಮ್ಮವ ನಮ್ಮಅಪ್ಪನ ರುದ್ರಾಶ್ರಮಕ್ ಬಿಟ್ಟು ಬಿಡ್ತಾರೆ ಸರ್ ಅಯ್ಯೋ ಇವ್ರ ಅಪ್ಪ ಅವ ಇವ್ರ ಅಪ್ಪ ಅವ ದೇಶಾಂತರ ಹೊಂಟೋದ್ರಿ ಇವ್ಳು ರೀಲ್ಸ್ ನೋಡಕ್ ಆಗ್ಲಾರ್ದೆ ಸರ್ ನಾವ್ ಎಣ್ಣೆ ಹೊಡಿಯೋದ್ ಬಿಡು ಅಂತೀವಿ ಬಿಡಕ್ಕಿಲ್ಲ ಸರ್ ನೋಡ ಎಣ್ಣೆ ಸುತ್ತಿ ನನ್ನ ಹತ್ರ ಮಾತ್ರ ಬಿಡೋ ನಾನ್ ಸತ್ರ ಬಿಡಲ್ಲ ಸಿನಿಮಾ ಆಡಿಷನ್ ಮಾಡ್ತಿದ್ದೀನಿ ನೀವ್ ಯಾಕೆ ಬಂದ್ರಿ ಇಲ್ಲಿ ಯಾವ ಸಿನಿಮಾ ಸರ್ ಜೀವನಕ್ಕಿಂತ ದೊಡ್ಡ ಸಿನಿಮಾನೇ ಸರ್ ಇದು ಮದ್ಯಪಾನ ಪ್ರಿಯರು ಅಂತ ಹೇಳು ಕೇಳಿಸ್ಕೋ ನಾವ್ಯಾರು ಮದ್ಯಪಾನ ಪ್ರಿಯರು ಅದಕ್ಕೆ ಮದ್ಯಕ್ಕೆ ಕುಡಿತೀವಿ ನಾವು ಸರ್ ಸರ್ ಹೇಳಿ ಸರ್ ನಿಮ್ ಹೆಸರು ಏನ್ ಸರ್ ಸರ್ ವಿನೋದ್ ಗೊಬ್ಬರಗಾಲ ಅಲಿಯಾಸ್ ಗೊಬ್ಬರ ಸರ್ ನೀವು ತಿಪ್ಪೆ ಗೊಬ್ಬರನೇ ಇಲ್ಲಿ ನಮ್ಮನೆ ಹಿಂದ್ಗಡೆ ಇದ್ದಿಲ್ಲ ಆ ಗೊಬ್ಬರ ಇಲ್ಲಪ್ಪ ನಿಮ್ ಮಗ ಬಂದ್ ಬೆಳಗ್ಗೆ ಹೊತ್ ಮಾಡ್ತಾನಲ್ಲ ಆ ಗೊಬ್ಬರ ಮಗ ಕೆಚ್ ಹಾಕ್ಬಿಡ್ತಾರೆ ಗೊತ್ತಿದ್ದಾರೆ ಸರ್ ಅವ್ರ ಆಡಿಷನ್ ಕೊಡ್ತಾರೆ ಸರ್ ಬನ್ನಿ ಸರ್ ಯಾರು ಯಾರು ಯಾರಮ್ಮ ಯಾರು ಇವರಿಬ್ರು ಏ ಯಾರಿಬ್ರು ಅವರಿಬ್ರು ಹಿಂಗೆ ಸರ್ ರಾತ್ರಿ ಹೊತ್ತಲ್ ಹಿಂಗ್ ಕಾಮಿಡಿ ಮಾಡ್ಬಿಡ್ತಾಳೆ ಸರ್ ಈ ಆನೆಗಳ ಆಡಿಷನ್ ಕೊಡ್ತಾವ ಸರ್ ನೀವು ಕುಡ್ಕೊಂಡ್ ತಿನ್ಕೊಂಡ್ ಆರಾಮಾಗಿರಿ ಸರ್ ಸೂಪರ್ ಮದ್ವೆ ಮಾತ್ರ ಆಗ್ಬೇಡಿ ಸರ್ ಯಾಕೆ ಸರ್ ನೀವು ಮದ್ವೆ ಮನೆಯಲ್ಲಿ ಅಕ್ಷಯ ತಕ್ಕೊಳ್ಳಿ ಹಿಂಗ ಹರ್ಯಾರಿ ಹರ್ಯಾರು ಹೋಗಿತ್ತಾರೆ ಯಾಕೆ ಹೇಳಿ ಸರ್ ಯಾಕೆ ಸಾಯಿ ನನ್ನ ಮಗನ ಸಾಯಿ ನನ್ನ ಮಗನ ಅಂತಿರ್ತಾರೆ ಸರ್ ನಿಮ್ದಿರ್ಲಿ ಸರ್ ಮದ್ವೆ ಅಂತ ತಕ್ಷಣ ನೆನಪಾಯ್ತು ಸರ್ ಸರ್ ಹನಿಮೂನಿಗೆ ಎಷ್ಟು ಜನ ಹೋಗ್ತಾರೆ ಸರ್ ಇಬ್ರೇ ಸರ್ ಇಬ್ರಲ್ವಾ ನಾವ್ 31 ಜನ ಮಿನಿ ಬಸ್ ಮಾಡ್ಕೊಂಡು ಹೋಗಿದ್ವಿ ಸರ್ ಅದ್ರಲ್ಲಿ ಬೇರೆ ನನ್ನ ಹೆಂಡತಿ ತಮ್ಮ ಮಧು ಚಂದ್ರ ಯಾತ್ರೆ ಅಂತ ಬ್ಯಾನರ್ ಬೇರೆ ಹಾಕ್ಸಿದ್ದ ಅದು ಮಧು ಚಂದ್ರ ಯಾತ್ರೆ ಆಗ್ಲಿಲ್ಲ ಸರ್ ಬಳ್ಳಾರಿ ದುರ್ಗಮ್ಮನ ಜಾತ್ರೆ ಆಗ್ಬಿಡ್ತು ಸರ್ ನೀನ್ ಹನಿಮೂನ್ ಹೋಗಿದಿಲ್ಲ ಹಂಪಿ ಉತ್ಸವಕ್ಕೆ ಹೋಗಿದ ಹಂಗಾಗ್ಬಿಡ್ತು ಪರಿಸ್ಥಿತಿ ನಮ್ ಮನೆ ಪರ್ಸನಲ್ ಮ್ಯಾಟರ್ ಎಲ್ಲ ಬರ್ತಿದೆ ನೀವ್ ಆಚೆ ಇನ್ನೊಂದು ಏನು ಈ ಗಂಡಿರ್ಗೆ ಹೆಂಡತಿರು ಐ ಲವ್ ಯು ಟೂ ಅಂದ್ರೆ ಗಂಡಿರ್ ಯಾಕೆ ಖುಷಿ ಪಡ್ತಾರೆ ಗೊತ್ತಾ ಯಾಕೆ ಒಂದಿಲ್ಲ ಅಂದ್ರೆ ಇನ್ನೊಂದ್ ಇರುತ್ತೆ ಅಂತ ಬಹುಮುಖ ಪ್ರತಿಭೆ ಬನ್ನಿ ಆಡಿಷನ್ ಮಾಡ್ತಾ ಇದೀರಂತಲ್ಲ ಸರ್ ನಾನೇ ತಗೊಂತಾರದಪ್ಪ ಏ ಸರ್ ನಾನು ಆಡಿಷನ್ ಕೊಡ್ತೀನಿ ಸರ್ ನೀನು ಆಡಿಷನ್ ಕೊಡ್ತೀಯ ಸಾಯಿ ಕುಮಾರ್ ಅವ್ರ ಜೊತೆ ಶಿವಣ್ಣ ಅವ್ರು ಮಾತಾಡಿದ್ರೆ ಹೆಂಗಿರುತ್ತೆ ಅಂತ ಮಿಮಿಕ್ರಿ ಮಾಡ್ತೀನಿ ಸರ್ ಮೂರು ಸಿಂಹಗಳು ನ್ಯಾಯ ನೀತಿ ಧರ್ಮದ ಪ್ರತಿರೂಪ ಕಾಣಿಸ್ತಾರ ನಾಲ್ಕನೇ ಸಿಂಹನೇ ಪೋಲೆ ಸೂಪರ್ ಸಗದಾಗಿತ್ತು ಹಂಗೇನೆ ಇವಾಗ ಸಾಯಿ ಕುಮಾರ್ ಅವರು ಶಿವಣ್ಣ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಹೆಂಗಿರುತ್ತೆ ಮಾಡ 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 ಏನ್ ಶಿವಣ್ಣ ಅವ್ರೆ ಇಷ್ಟು ವರ್ಷ ಆಗಿದ್ರು 125 ಸಿನಿಮಾ ಮಾಡಿದ್ರು ಇಷ್ಟು ಎನರ್ಜೆಟಿಕ್ ಆಗಿರ್ತಿರಲ್ಲ ಹೆಂಗೆ ಅಂತ ಸಾಯಿ ಕುಮಾರ್ ಅವ್ರು ಕೇಳ್ತಾರೆ ಅದಕ್ಕೆ ಶಿವಣ್ಣ ಅವರು ಮಿಮಿಕ್ರಿ ಎಲ್ಲೋ ಮಾಡಿದ್ರು ಅಲ್ಲಿ ಮಾಡಿದ್ರಲ್ಲ ಸರ್ ಶಿವಣ್ಣ ಹೆಂಗೆ ಅವ್ ಅಂದ್ರಲ್ಲ ಅವರೇ ಶಿವಣ್ಣ ಯಾವಣ್ಣ ಇವನು ಅವ್ ಅಂದ್ರಂತ ಅಷ್ಟೇ ಶಿವರಾಜ್ ಸರ್ ಸಾಯಿ ಕುಮಾರ್ ಅವ್ರ ಜೊತೆ ಯಶ್ ಅವ್ರು ಮಾತಾಡಿದ್ರೆ ಹೆಂಗಿರುತ್ತೆ ಅಂತ ಸರ್ ಯಶ್ ಅವರು ಏ ರಾಕಿ ಬಾಯ್ ಫ್ಯಾನ್ ಚೆನ್ನಾಗಿರಲ್ಲಿ ರಾಕಿ ಬಾಯ್ ಕೆಜಿಎಫ್ ಸಿನಿಮಾನ ಆತರ ಮಾಡಿದ್ರಲ್ಲ ಸೂಪರ್ ಜನ ಎಲ್ಲ ಎದ್ದು ಸಿಳ್ಳ ಹೊಡಿತಾರೆ ಅಂತ ಸಾಯಿ ಕುಮಾರ್ ಹೇಳಿದಕ್ಕೆ ಯಶ್ ಅವರು ಯಶ್ ಅವರು ಅಂದ್ರು ಸರ್ ಏನ ಯಶ್ ಅವ್ರದ್ದು ಮಿಮಿಕ್ರಿ ಮಾಡು ಅಂದ್ರಂತೆ ಮಾಡಿದ್ರಲ್ಲ ಸರ್ ಅಂದ್ರಲ್ಲ ಅವರೇ ಯಶ್ ಅವರು ಯಾವನ್ರಿ ಇವನು ಇನ್ಯಾರ್ದು ಮಾಡ್ತೀಯ ಸರ್ ಸಾಯಿ ಕುಮಾರ್ ಅವ್ರ ಜೊತೆ ರಮ್ಯಾ ಮಾತಾಡಿದ್ರೆ ಹೆಂಗಿರುತ್ತೆ ಪಕ್ಕ ಮಾಡ್ಬೇಕು ಪಕ್ಕ ಮಾಡ್ತೀವಿ ಮಾಡಲೆ ಮಾಡಲ್ ರಮ್ಯಾ ಮೇಡಮ್ ಫ್ಯಾನ್ಸ್ ಎಲ್ಲ ಓನೆ ಸರ್ ಅವ್ರಿಗೆಲ್ಲ ನನ್ನಂತ ಯುವಕರ ಸರ್ ಫ್ಯಾನ್ಸ್ ಏನ್ ರಮ್ಯ ಅವ್ರೆ ಸುಮಾರು ದಿನ ಆದ್ಮೇಲೆ ಇಂಡಸ್ಟ್ರಿಗೆ ಮತ್ತೆ ಕಾಲಿಟ್ಟಿದ್ರ ಹೇಗ ಅನ್ನಿಸ್ತಾ ಇದೆ ಅಂದಿದ್ದಕ್ಕೆ ರಮ್ಯ ಅವ್ರು ಮಾತಾಡಲ್ಲ ಸರ್ ಯಾಕೆ ಮಾತಾಡಲ್ಲ ಯಾಕೆಂದ್ರೆ ಅವತ್ತು ಅವ್ರು ಮೌನವ್ರತ ಸರ್ ಈ ಮಿಮಿಕ್ರಿ ಎಲ್ಲಿ ಬಂತಲ್ಲ ರಮ್ಯಾ ಅವ್ರದ್ದು ಮೌನವ್ರತ ಆದ್ಮೇಲೆ ನಿಮ್ಮ ಅಪ್ಪನ್ ಮಾತಾಡ್ತಾನ ಏ ಸರ್ ಇವನ್ ಯಾವ ಸಿಮೆ ಜೊಲ್ ನನ್ ಮಗ ಸರ್ ಇವನು ಈ ಮುಸುಡಿಗೆ ಇವಳು ಸಿಕ್ಕಿದ್ದೆ ದೊಡ್ಡ ಮಾತು ಸರ್ ಏ ನಾನ್ ಮಾಡ್ತೀನಿ ನೋಡಿ ಸರ್ ಮಿಮಿಕ್ರಿ ಮಾಡಬ ಆಯ್ತು ನೀನ್ ಯಾರು ಮಾಡ್ತೀಯ ಕಿಶೋರ್ ಸರ್ದು ಕಿಶೋರ್ ಸರ್ದು ದುರ್ಯ ಕಿಶೋರ್ ಸರ್ದು ಮಾಡು ಮಾಡು ನೋಡಿ ಕಲ್ಕೊಳ್ಳ
ಜೋಡಿ ಕೊಲೆ ಮಾಡಿದ್ರೆ ಈ ರೇಂಜ್ ಅಲ್ಲಿ ನಿದ್ದೆ ಬರುತ್ತಾ? ಕೊಲೆ ಮಾಡಿದ್ರೆ ಮಲ್ಗೋ ಜಾಗ ಏನಾಯ್ತು? ಎಲ್ಲಾದ್ರೂ ಒಣ ಸೊಪ್ಪು ಮಾರ್ಕೊಂಡಿದ್ರೆ ಬದುಕೋತಿಯ, ಇಲ್ಲಾಂದ್ರೆ ಅನಾಚವಾಗಿ ಹೋಯ್ತೀಯ. ಸೂಪರ್ ಸೂಪರ್. ನಾನು ನಾನು ವರ್ತೂರ್ ವರ್ತೂರ್ ಸಂತೋಷ ಅವ್ರದ್ದು ಮಾಡ್ಲಾ? ನಾನು ಕೇಳು ಕೇಳು, ನಿಮ್ಮ ಅಪ್ಪನ ದುಡ್ಡಲ್ಲ ಅದೊಂದು ಡೈಲಾಗ್ ಕೇಳಿ ಹೇಳ್ತೀನಿ ಸರ್. ಏನ್ ಸರ್ ಒಳ್ಳೊಳ್ಳೆ ದುಡ್ಡು ಒಳ್ಳೊಳ್ಳೆ ಒಡವೆ ಹಾಕ ಬಂದಿದ್ದೀರಾ ನೋಡಿ ಜನ, ನಿಮ್ಮ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡ್ತೇನೆ ನಾನಲ್ವಾ? ಹೌದು ಸರ್, ನನ್ಕ ಅಂತಾರ ನಿಮ್ಮ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡ್ತೀಯ ಅಂತ. ಹೌದು, ನಮ್ಮ ಅಪ್ಪನಕ ನಾನು ಹುಟ್ಟಿರೋದು, ಬೇರೆ ಯಾರಾದ್ರೂ ಹುಟ್ಟಿದ್ರು ಬಂದು ಶೋಕಿ ಮಾಡಲಿ ನಮ್ಮ ಅಪ್ಪನ ದುಡ್ಡಲ್ಲಿ. ಮದ್ಯಪಾನ ಪ್ರಿಯ ಸರ್, 90+90+90 ಎಷ್ಟು ಸರ್? ಎರಡು ಕ್ವಾರ್ಟರ್. 90+90 ಒನ್ ಕ್ವಾರ್ಟರ್, 90+90 ಒನ್ ಕ್ವಾರ್ಟರ್, ಪ್ಲಸ್ ಟೂ ಎರಡು ಕ್ವಾರ್ಟರು. ಕೇಳ್ಬೇಕಾರಲ್ವಾ, ಎಲ್ಲ ಅಷ್ಟೇ ಬಿಟ್ಟಕ್ಕೆ ಬಂದು ಕೂತ್ಕೊಬಿಟ್ಟಾರಲ್ಲಪ್ಪ. ನಂಗೆ ಈ ಕ್ವಾರ್ಟರ್ ಗಿಟ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ಅದೇ ಇನ್ನೇನೋ ಮಾಡ್ತೀನಿ ನೀನು? ಏನೋ ಮಾಡಲ್ಲ, ದಯವಿಟ್ಟು ಮುಗಿಸ್ಬಿಟ್ಟು ಬನ್ನಿ ಸರ್. ಥ್ಯಾಂಕ್ ಯು ಸೋ ಮಚ್. ಸಖತ್ ಮಾಡಿದ್ರಿ ಸರ್, ನೀನು ಭಾಳ ಚೆನ್ನಾಗಿ ಮಾಡಿದೆ. ಬಾ, ನೀನು ನಮ್ಮ ಆಡಿಷನ್ ಮಾಡಕ್ ಬಂದು ಎಲ್ಲರೂ ನಿಮ್ಮ ಆಡಿಷನ್ ಮಾಡ್ಬಿಟ್ರಲ್ಲ ಸರ್. ಏ ಕುಡ್ಕ ಬಾ ಬರದಾ.